ನಿನ್ನೆಷ್ಟೇ ನಿಮ್ಮ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು. ಗುಂಡ್ಲುಪೇಟೆಯಲ್ಲಿ ನೇನೆಕಟ್ಟೆ ರೈತ ಕೃಷ್ಣಯ್ಯ ಆತ್ಮಹತ್ಯೆಗೆ ಶರಣಾಗಿದ್ರು. ಇನ್ನು ರೈತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಅಂತ ರೈತ ಮುಖಂಡರು ಪ್ರತಿಭಟನೆ ಮಾಡಿದ್ರು. ಮತ್ತೆ ಈಗ ಸರ್ಕಾರ ರೈತನ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿದೆ. ಇದರ ಬಗ್ಗೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಗುಂಡ್ಲುಪೇಟೆಯಲ್ಲಿ ನೇನೆಕಟ್ಟೆ ರೈತ ಕೃಷ್ಣಯ್ಯ ಆತ್ಮಹತ್ಯೆಯ ಪ್ರಕರಣ ಹಿನ್ನೆಲೆ ರೈತ ಸಂಘ ಸದಸ್ಯರ ಸಂಘಟಿತ ಹೋರಾಟಕ್ಕೆ ಮಣಿದ ಜಿಲ್ಲಾಡಳಿತ. ನೋಡಿ, ನೆನ್ನೆ ಅಷ್ಟೇ ರೈತ ಕೃಷ್ಣಯ್ಯ ಆತ್ಮಹತ್ಯೆಗೆ ಶರಣಾಗಿದ್ರು. ಇವರು ಟ್ರ್ಯಾಕ್ಟರ್ ಅನ್ನು ಕೊಂಡುಕೊಂಡಿದ್ರು, ಇನ್ನು ಬಾಕಿ ಇರುವ ಹಣವನ್ನ ತೀರಿಸಿಲ್ಲ ಅಂತ ಫೈನಾನ್ಸ್ ಕಂಪನಿಯವರು ಕೂಡ ಇವರ ಮೇಲೆ ರೈತನ ಮೇಲೆ ಕೇಸ್ ಹಾಕಿರ್ತಾರೆ. ಕೇಸ್ ಹಾಕಿ ರೈತನಿಗೆ ಅದು ಒಂದು ಕಿರುಕುಳ ಆಗಿ ರೈತ ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಹಿನ್ನೆಲೆಯಲ್ಲಿ ರೈತ ಸಂಘದ ಮುಖಂಡರು ಕೂಡ ಪ್ರತಿಭಟನೆ ಮಾಡಿದ್ರು. ರೈತನ ಕುಟುಂಬಕ್ಕೆ ಪರಿಹಾರ ನೀಡಬೇಕು, ರೈತನ ಉಳಿಕೆ ಹಣ ಸಂಪೂರ್ಣವಾಗಿ ಸರ್ಕಾರ ಮನ್ನಾ ಮಾಡಿದೆ, ಹಾಗೆ ಟ್ರ್ಯಾಕ್ಟರ್ ಕೂಡ ಈಗ ವಾಪಸ್ ನೀಡಲು ಸೂಚನೆ ನೀಡಿದರೆ ಜಿಲ್ಲಾಧಿಕಾರಿಗಳ ಸೂಚನೆ ಸಮಿತಿ ಸೂಚಿಸಿದ ಚೋಳ ಫೈನಾನ್ಸ್. ನೋಡಿ, ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಈ ಒಂದು ಘೋಷಣೆ ಇಲ್ಲಿ ಆಗಿದೆ. ಹಾಗೆ ರೈತನ ಆರ್ಟಿಸಿ ಮೇಲಿರುವ ಸಾಲ ಕೂಡ ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ. ಮನ್ನಾ ಮಾಡಲು ಒಪ್ಪಿಗೆ ಸೂಚಿಸಿದ ಖಾಸಗಿ ಫೈನಾನ್ಸ್. ನೋಡಿ, ನೀರು ಕಾನೂನು ನೀವೇ ಕೈಗೊಂಡು ರೈತರಿಗೆ ಕಿರುಕುಳ ಕೊಡಲಿಕ್ಕೆ ನಾನು ಬಿಡೋದಿಲ್ಲ, ನಾನು ಕಡಕಾಗಿ ನಿಮಗೆ ಆದೇಶ ಮಾಡ್ತೀನಿ ಅಂತ ಹೇಳಿ ನಮ್ಮ ನೇತೃತ್ವದಲ್ಲಿ ಸಭೆ ಆಗಬೇಕು ಮೇಡಮ್. ಇದು ಒಂದೇ ಫೈನಾನ್ಸ್ ಅಂತಲ್ಲ, ಎಲ್ಲ ಫೈನಾನ್ಸ್ ಅಲ್ಲಿ ನಡೀತಾ ಇದೆ. ನಿಮ್ಮ ಕಮಂಡಲಿದೆ, ನಾವೇ ಬಂದು ನಿಮ್ಗೆ ಮನವಿ ಕೊಟ್ಟಿದ್ವಿ. ನಮ್ಮ ತಂದೆ ಕಾಲದ ಒಬ್ಬ ರೈತ, ಅವನು ಆತ್ಮಹತ್ಯೆ ಹೋಗಿದ್ರು, ನಿಮ್ಮ ಬಳಿ ಕರ್ಕೊಂಡು ಬಂದಾಗ ನಾನು ಇದನ್ನೇ ಎಂದು ಕಳಿಸ್ತೀನಿ. ಮತ್ತೆ ಅವನು ಆರಾಧ ಕೆಲಸವಾಗಿತ್ತು, ಕೆಲಸ ಆಗಿಲ್ಲ ಅಂದ್ರೆ ಅದು ಒಂದು ಸಮಸ್ಯೆ ಆಯ್ತು ಮೇಡಮ್. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು 28 ದಿನದಲ್ಲಿ ಹೇಳಿದ್ದಾರೆ ಮೇಡಮ್, ಯಾವುದೇ ರೀತಿಯಾದ ಕಿರುಕುಳವನ್ನು ಮಾನ್ಯ ಮುಖ್ಯಮಂತ್ರಿಗಳು 28 ದಿನದಲ್ಲಿ ಹೇಳಿದ್ದಾರೆ ಮೇಡಮ್, ಯಾವುದೇ ರೀತಿಯಾದ ಕಿರುಕುಳವನ್ನು ಅವ್ರು ಹೇಳದ್ದೇ ರಾಗ ಆಗಿದೆ. ಆದ್ರಿಂದ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆ ಏನಿದೆ, ಯಾರ್ಯಾರು ಚೆಕ್ ಖಾಲಿ ಚೆಕ್ ತಗೊಂಡಿದ್ದಾರೆ, ಅಸಹಾಯಕತನ ಪೊಲೀಸ್ನವರು ಹೇಳಿದರೆ, ಇದರಿಂದ ಮನನೊಂದು ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇಂಥ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಯಾಕಂದರೆ ಇವತ್ತು ರೈತನ ಜಮೀನು ಕಿತ್ಕೊಳ್ಳದೆ ಈ ಸರ್ಕಾರಗಳ ಕೆಲಸ, ಮತ್ತು ಇದಕ್ಕೆ ಜಿಲ್ಲಾಡಳಿತ ಪ್ರೋತ್ಸಾಹ ಕೊಡ್ತಾ ಇದೆ. ಯಾರೇ ಹೋದು ಕಂಪನಿಗಳ ವಿರುದ್ಧ ಹೋದರೆ ನೀರು ಕಾನೂನು ನೀವೇ ಕೈಗೊಂಡು ರೈತರಿಗೆ ಕಿರುಕುಳ ಕೊಡಲಿಕ್ಕೆ ನಾನು ಬಿಡೋದಿಲ್ಲ, ನಾನು ಕಡಕಾಗಿ ನಿಮಗೆ ಆದೇಶ ಮಾಡ್ತೀನಿ ಅಂತೇಳಿ ನಮ್ಮ ನೇತೃತ್ವದಲ್ಲಿ ಸಭೆ ಆಗಬೇಕು ಮೇಡಮ್. ಇದು ಒಂದೇ ಫೈನಾನ್ಸ್ ಅಂತಲ್ಲ, ಎಲ್ಲ ಫೈನಾನ್ಸ್ ಅಲ್ಲಿ ನಡೀತಾ ಇದೆ. ನಿಮ್ಮ ಕಮಂಡಲಿದೆ, ನಾವೇ ಬಂದು ನಿಮ್ಗೆ ಮನವಿ ಕೊಟ್ಟಿದ್ವಿ. ನಮ್ಮ ತಂದೆ ಕಾಲದ ಒಬ್ಬ ರೈತ, ಅವನು ಆತ್ಮಹತ್ಯೆ ಹೋಗಿದ್ರು, ನಿಮ್ಮ ಬಳಿ ಕರ್ಕೊಂಡು ಬಂದಾಗ ನಾನು ಇದನ್ನೇ ಎಂದು ಕಳಿಸ್ತೀನಿ. ಮತ್ತೆ ಅವ್ನು ಆರಾಧ ಕೆಲಸವಾಗಿತ್ತು, ಕೆಲಸ ಆಗಿಲ್ಲ ಅಂದ್ರೆ ಅದು ಒಂದು ಸಮಸ್ಯೆ ಆಯ್ತು ಮೇಡಮ್. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು 28 ದಿನದಲ್ಲಿ ಹೇಳಿದ್ದಾರೆ ಮೇಡಮ್, ಯಾವುದೇ ರೀತಿಯಾದ ಕಿರುಕುಳವನ್ನು ಮಾನ್ಯ ಮುಖ್ಯಮಂತ್ರಿಗಳು 28 ದಿನದಲ್ಲಿ ಹೇಳಿದ್ದಾರೆ ಮೇಡಮ್, ಯಾವುದೇ ರೀತಿಯಾದ ಕಿರುಕುಳವನ್ನು ಅವ್ರು ಹೇಳದ್ದೇ ರಾಗ ಆಗಿದೆ. ಯಾರ್ಯಾರು ಚೆಕ್ ಖಾಲಿ ಚೆಕ್ ತಗೊಂಡಿದ್ದಾರೆ, ಅಸಹಾಯಕತನ ಪೊಲೀಸ್ನವರು ಹೇಳಿದರೆ, ಇದರಿಂದ ಮನನೊಂದು ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇಂಥ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಯಾಕಂದ್ರೆ ಇವತ್ತು ರೈತನ ಜಮೀನು ಕಿತ್ಕೊಳ್ಳದೆ ಈ ಸರ್ಕಾರಗಳ ಕೆಲಸ. ಎಸ್, ನಾವು ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಈ ಸ್ಥಳಕ್ಕೆ ಅಂದ್ರೆ ಪ್ರತಿಭಟನೆ ಸ್ಥಳಕ್ಕೆ ಚಾರುಲತಾ ಅಂದ್ರೆ ಜಿಲ್ಲಾಧಿಕಾರಿ ಚಾರುಲತಾ ಅವರು ಕೂಡ ಬಂದ್ರು, ಏನೆಲ್ಲ ಭರವಸೆಯನ್ನ ಕೊಟ್ಟರು ರೈತನ ಕುಟುಂಬದ ಪರವಾಗಿ? ಸ್ಮಿತಾ, ಈಗ ನಿನ್ನೆ ಅಷ್ಟೇ ಏನು, ಈಗ ಗುಂಡ್ಲುಪೇಟೆ ತಾಲೂಕು ನೇನೆಕಟ್ಟೆ ಗ್ರಾಮದ ಕೃಷ್ಣಯ್ಯ ಅನ್ನೋರು ಆತ್ಮಹತ್ಯೆ ಮಾಡ್ಕೊಂಡಿದ್ರು. ಈ ಆತ್ಮಹತ್ಯೆ ಪ್ರಕರಣ ಬೆಳಕಿಗೆ ಬಂದ ತಕ್ಷಣವೇ ಈಗ ರೈತ ಸಂಘ ಸದಸ್ಯರು ಒಂದು ಪ್ರತಿಭಟನೆಗೆ ತೆರಳುತ್ತಾರೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆ ಮುಂದೆ ಅವರು ಪ್ರತಿಭಟನೆಯನ್ನ ಕೂರ್ತಾರೆ. ಆದ್ರೆ ಅಲ್ಲಿ
ಜನಪ್ರತಿನಿಧಿಗಳಾಗ್ಲಿ ಯಾವತರ ಅಧಿಕಾರಿಗಳು ಅಲ್ಲಿ ಬಂದು ಸ್ಪಂದಿಸುವಂತ ಕೆಲಸ ಮಾಡ್ಲಿಕ್ಕೆ ಹಿಂದೇಟ್ ಹಾಕ್ತಾರೆ. ಇದಾದ ಬೆನ್ನಲ್ಲಿ ಅವರು ರಸ್ತೆ ಇಳಿತಾರೆ ಸ್ಮಿತಾ. ಅವ್ರು ಸುಮಾರು ಕೆಲ ಕಾಲ ಪ್ರತಿಭಟನೆ ನಡೆಸಿದ ನಂತರವಾಗಿ ಅವರು ರಸ್ತೆ ಇಳಿದು ಅಲ್ಲಿ ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆವಾಗ ನೋಡಿ ಅವರು ಜಿಲ್ಲಾಧಿಕಾರಿಗಳಿಗೆ ಆಗಮಿಸಿ ಅಲ್ಲಿ ಏನು ಕೃಷ್ಣಯ್ಯ ಅವ್ರಿಗೆ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಕೆಲವು ಸಾಲ ಏನಿದೆ ಶಾರ್ಟ್ ಫಾಲ್ ಅಮೌಂಟ್ ಏನಿದೆ ಅದನ್ನ ಮನ್ನಾ ಮಾಡಿ ರೈತನ ಆರ್ ಟಿ ಸಿ ಮೇಲೆ ಏನ್ ಸಾಲ ಇದೆ ಅದನ್ನು ವಜಾಗೊಳಿಸಬೇಕು ಅಂತ ಹೇಳಿ ಒಂದು ಸೂಚನೆಯನ್ನು ಕೊಡ್ತಾರೆ. ಈ ಖಾಸಗಿ ಫೈನಾನ್ಸ್ ಸೋಳ ಫೈನಾನ್ಸ್ ಏನಿದೆ ಇಂತ ಸೂಚನೆಯನ್ನು ಕೊಟ್ಟ ನಂತರವಾಗಿ ಸರ್ಕಾರದಿಂದ ಒಂದು 5 ಲಕ್ಷ ರೂಪಾಯಿ ಹಣವನ್ನ ಭರಿಸಿಕೊಡುವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸ್ಮಿತಾ. ಯಾ ಪ್ರತಿಭಟನೆ ಕೂಡ ಕೈಬಿಟ್ಟಿದ್ದಾರೆ ಅಲ್ಲಿನ ರೈತ ಮುಖಂಡರು. ಹಾ ಸ್ಮಿತಾ, ಈಗ ಅವರು ಏನು ನಿನ್ನೆ ಮುಂಜಾನೆ ಸುಮಾರು ಒಂದು 10 ಗಂಟೆಯಲ್ಲಿ ಅವರು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಸಂಜೆವರೆಗೂ ಅವರು ಏನು ಅದು ಏನು ರೈತ ಸಂಘದ ಸಂಘಟಿತ ಹೋರಾಟದ ಫಲವಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿಗಳಾದ ಚಾರುಲತಾ ಸೋಮಲ್ ಅವರು ಅಲ್ಲಿ ಸ್ಥಳಕ್ಕೆ ಆಗಮಿಸ್ತಾರೆ. ಆ ನಂತರವಾಗಿ ಅವರು ಏನು ಈ ಖಾಸಗಿ ಫೈನಾನ್ಸ್ ಏನು ಕಾರಣ ಈ ಕೃಷ್ಣಯ್ಯ ಅನ್ನೋ ರೈತನ ತಾವೇ ಕಾರಣರಾಗಿದೆ ಅಂತ ಫೈನಾನ್ಸ್ ನ ವ್ಯವಸ್ಥಾಪಕರನ್ನೆಲ್ಲ ಕರೆಸಿ ಅವರಿಗೆ ಒಂದು ಸೂಚನೆಯನ್ನು ಕೊಡ್ತಾರೆ. ಯಾಕಂದ್ರೆ ಮತ್ತೆ ಅವ್ರು ಏನು ಈಗ 2021ರಲ್ಲಿ ಯಾವುದು ರೈತನ ಟ್ರ್ಯಾಕ್ಟರ್ ಅನ್ನ ಸೀಸ್ ಮಾಡಿ ತಗೊಂಡೋಗಿದ್ರು ಅದೇ ಟ್ರ್ಯಾಕ್ಟರ್ ಇದ್ರೆ ಆ ವಾಹನವನ್ನ ಮತ್ತೆ ಹಿಂದಿರುಗಿಸಬೇಕು. ಏನಂದ್ರೆ ಹಣ ಕಟ್ಟದ ರೀತಿಯ ಏನು ಬಾಕಿ ಹಣ ಇದೆ ಅದನ್ನ ವಜಾ ಮಾಡಿ ಅವ್ರಿಗೆ ಒಂದು ಟ್ರ್ಯಾಕ್ಟರ್ ಕೊಡ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬರಲಾಯ್ತು ಸ್ಮಿತಾ. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ. ನೋಡಿ, ಇನ್ನು ಸರ್ಕಾರದಿಂದ ರೈತನ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಕೊಡಿಸ್ತೀನಿ ಅನ್ನೋ ಭರವಸೆ ಕೂಡ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ಅವರು ಭರವಸೆ ಕೊಟ್ಟಿದ್ದಾರೆ. ಈ ಭರವಸೆಯ ನಂತರ ರೈತ ಮುಖಂಡರು ಅಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ. ಅವ್ರು ಹೇಳದ್ದೇ ರಾಗ ಆಗಿದೆ. ಆದ್ರಿಂದ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆ ಏನಿದೆ, ಯಾರ್ಯಾರ ಚೆಕ್ ಖಾಲಿ ಚೆಕ್ ತಗೊಂಡಿದ್ದಾರೆ, ಅಸಹಾಯಕತನ ಪೊಲೀಸ್ನವರು ಹೇಳಿದ್ದಾರೆ. ಇದರಿಂದ ಮನನೊಂದು ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರ ಇಂಥ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡ್ತಾರೆ. ಯಾಕಂದ್ರೆ ಇವತ್ತು ರೈತನ ಜಮೀನು ಕಿತ್ಕೊಳ್ಳದೆ